वासो न्यूज में स्वागत है आपका। मैं सरदार। विजयपुर जिला उकली एक छोटे से गांव में देश प्रेमी योद्धा काशी राय बमनल्ली, उसने देश के लिए अपनी जान गवा दी गई है, ताकि देश प्रेमी, देश जो जतनने वाले, हमारी रक्षा करने वाले जो सैनिक, आज हम चैन की नींद अगर सोते हैं तो आराम से रहते हैं, हंसियां खुशियां से रहते हैं, तो ऐसे योद्धाओं से ही हमें सुकून और चैन मिलता है, ताकि इसलिए दुश्मन का अपने देश में एक मच्छर तक नहीं छोड़ पाते तो दुश्मन को क्या खाक छोड़ेंगे ये। तब इन्होंने अपने देश के लिए जब इतनी बड़ी बलिदान, अपने बीबी बच्चे अपने परिवार वालों को सब छोड़कर अपनी बलिदान देते हैं, देश के लिए अपनी जान गवा देते हैं, मर मिटते हैं, तो ऐसे योद्धाओं के लिए मूर्ति क्या, गांव का नाम भी अगर बदला देंगे तो फिर भी गम नहीं, क्योंकि अब तो यहां पर इस मूर्ति स्थापना में बीजेपी, कांग्रेस, जेडीएस, बहुत सारे जाने माने नेता यहां पर तो आ गए हैं, पर भी यहां पर भाषण भी बहुत ही खूबसूरत किया गया, ताकि हमारे योद्धा के लिए आज गम भी है, आज खुशियां भी है, ताकि गम इसलिए है ताकि हम हमारे देश प्रेमी सैनिक देवता को हमने खो दिए, खुशी की बात यह है ताकि उनके लिए एक यहाँ पर मूर्ति स्थापना की तो ये बहुत बड़ी खुशी की बात ये है, ताकि अब तो योद्धा हमारे देश के लिए तो बहुत सारे लोग मर मिट गए हैं, अब तो कुछ नेता लोग, अब तो मूर्तियां तो बना चुके हैं, कुछ नेता लोग रोड बना लेते हैं अपने नाम से, कुछ चौक बना देते हैं अपने नाम से, ये तो देश के लिए ना मर गए ना मिट गए, तो अब तो कुछ कॉलोनी भी अपने ही नाम से बना देते हैं, ताकि ऐसा बना देना चाहिए ताकि चौक और ये, ताकि हमारे देश के, भारत देश के लोग खुश होना चाहिए, ताकि अब तो यही एक एग्जाम्पल कहता हूँ, ताकि यही एक योद्धा अपने देश के लिए जान गवा दे तो हर किसी को दुख भी है और खुशियां भी है, तो कुछ लोग नेता लोग रोड का नाम बदलाते हैं, कुछ लोग कॉलोनी बनाते हैं, मगर देश का नाम का एक योद्धा का नाम भी रखने के लिए सोचते हैं, ताकि रखना चाहिए, चौक और रोड हमारे देश के योद्धाओं के लिए बनाना है, क्योंकि अब हमारे देश के यहाँ पर बहुत सारे लोग, नेता लोग भी भाषण में बहुत सारी बातें कर चुके हैं, हम उर्दू की जुबान से सुनाएंगे एक रिपोर्ट में। अनावरण स्थल के आगमित सन्मान्य श्री शिवानंद डीसीसी बैंक निर्देशक इन महनीय नम भाग हिंतु मलगुड़ अपवर पाटील दारे विजान नंतर राष्ट्रगीते श्रीमान ध्वजारोहण के लिए तैयार है श्रीमान ಶಾಂತತೆಯನ್ನ ಕಾಯ್ದುಕೊಳ್ಳಬೇಕಾಗಿದೆ ಅಂತೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಲಾಮಿ ಅಂತೆ ರಾಷ್ಟ್ರಗೀತೆ
ಜನಪ್ರಿಯ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ಹಾಗೂ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಹಿರಿಯರಾದ ಶ್ರೀಯುತ ರಮೇಶ್ ಚಿಂಚಿಣಿ ಅವರಿಗೆ ಹಾಗೂ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಎಂ ಪಾಟೀಲ್ ಅವರಿಗೆ ಹಾಗೂ ಎರ್ನಾಳ್ ಅಜ್ಜಾ ಅವರಿಗೆ ಎಲ್ಲ ಮಠಾಧೀಶರಿಗೂ ಆಶ್ಚರ್ಯರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ಗ್ರೌಂಡ್ಗೆ ಆವರಣಗಳಿಗೆ ಆಗಮಿಸಬೇಕಾಗಿ ಅತ್ಯಂತ ವಿನಯಪೂರ್ವಕವಾಗಿ ಹೇಳ್ಕೋತಾ ಕಂಚಿನ ಪುತ್ತಳೆ ಕಾಶಿರಾಯ್ ಬೊಮ್ಮನಹಳ್ಳಿ ಅವರಿಗೆ ಹುತಾತ್ಮ ವೀರ ಯೋಧ ಶೌರ್ಯಚಕ್ರ ಪುರಸ್ಕೃತ ಅವಲ್ಲ ಕಾಶಿರಾಯ್ ಶಂಕರಪ್ಪ ಬೊಮ್ಮನಹಳ್ಳಿ ಅವರ ಕಂಚಿನ ಪುತ್ತಳೆ ಈಗಾಗಲೇ ಅನಾವರಣಗೊಂಡಿದೆ. ಪುಷ್ಪಗುಚ್ಛವನ್ನು ನೆರವೇರಿಸುವುದರೊಂದಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು. ಇದಾದ ನಂತರ ಈಗ ಸಾಲುಗಳನ್ನು ಬರೆದಿದ್ದಾರೆ. ನನ್ನ ದೇಹದ ಬೂದಿ
ಗಾಳಿಯಲ್ಲಿ ತೂರಿಬಿಡಿ, ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೋದಿ ಹೊಳೆಯಲ್ಲಿ ಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ. ಶ್ರೀ ಸಿದ್ದೇಶ್ವರ ಅಪ್ಪನವರ ದೇಹದ ಬೂದಿ ಹೊಳೆಯಲ್ಲಿ ತೇಲಿ ಬಿಡಲಿಲ್ಲವೇ, ಭಾರತವನ್ನುಳಿಯುತ್ತಾ ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ಇದು ಮುಖ್ಯವಾದ ಕಾರ್ಯ. ಎಲ್ಲ ಸೈನಿಕರಿಗೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು. ಪರಮ ಪೂಜ್ಯರು, ಇದೀಗ ಭಾವಚಿತ್ರಕ್ಕಾಗಿ ನಿಂತ್ಕೊಂಡಿದ್ದಾರೆ. ಬಹಳ ಸುಂದರವಾದ ಭಾವಚಿತ್ರವನ್ನು ತೆಗಿತಾ ಇದ್ದಾರೆ. ಅವರ ಸವಿ ನೆನಪಿಗಾಗಿ ಇಡೀ ಊರಿನ ಜನ ಇಲ್ಲಿ ಹಿರಿಯರು ಕಿರಿಯರು ಇನ್ನೂ ಸೇರಿಕೊಂಡು ಅವರ ಅಂತ್ಯ ಸಂಸ್ಕಾರ ಕೂಡ ಸಾರ್ವಜನಿಕರ ಸ್ಥಳದಲ್ಲಿ ಮಾಡಿ ಅವರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕೆಂದು ಒಂದು ನಿರೀಕ್ಷೆ ಇಟ್ಕೊಂಡಿದ್ದರು. ಆ ನಿರೀಕ್ಷೆ ಇವತ್ತು ಖುಷಿಯಾಗದೆ ಎಲ್ಲರ ಕನಸಾಗಿ ನನಸಾಗಿ ಬರ್ತಾ ಇದ್ದೀನಿ. ಈ ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ ತಮ್ಮ ಅಪಾರವಾದಂಥ ಅನಿಸಿಕೆ ಮಾಡಿರ್ತಕ್ಕಂಥ ಎಲ್ಲ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಊರಿನ ಜನ ಇದನ್ನು ಸಮಾಜದ ಮೂಲಕ ಪ್ರಾಮಾಣಿಕ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ನಾವು ನೆನೀಬೇಕಾಗ್ತದೆ. ದೇಶದಲ್ಲಿ ಪ್ರಥಮವಾಗಿ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ದೇಶದ ಏನು ಬೆನ್ನೆಲುಬುಗಳನ್ನು ನೆನೆಸಿರ್ತಕ್ಕಂಥ ದೇಶವನ್ನು ಸ್ವಾತಂತ್ರ್ಯ ಜೈ ಜವಾನ್ ಜೈ ಕಿಸಾನ್ ಮಾಡಕ್ ಬಂದಿಯ ಏನ್ ಮುರುಗೇಶ್ ನಿರಾಣಿನೂ ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ಬೋಲ್ ಸರ್, ಆಜ್ ಕಾ ದಿನ ಉಕ್ಲಿ ಗ್ರಾಮ ಮೇ ದೇಶ ಕೆ ದುಶ್ಮನ ಕೆ ಸಾಥ್ ಲಡಾಯಿ ಕರ್ತೆ ಹುಯೇ ಅಪ್ನೆ ಜಾನ್ ಕೋ ಕುರ್ಬಾನ್ ದಿಯೆ ಹುಯೇ ಇಸ್ ಉಕ್ಲಿ ಗ್ರಾಮ ಕಾ ಏಕ್ ವೀರ ಯೋಧಾ ಅಪ್ನಾ ಜಾನ್ ಕಿ ಬಾಜಿ ಲಗಾ ಕೆ ಕುರ್ಬಾನಿ ಹೋ ಗಯೆ ಥೇ ಉನ್ಕಾ ಆಜ್ ಏಕ್ ಪುತ್ಲಾ ಉನ್ಕಿ ಮೂರ್ತಿ ಜೋ ಹೈ ಉಕ್ಲಿ ಗ್ರಾಮ ಮೇ ಅನಾವರಣ ಹೋ ಗಯಾ ಹೈ ಉಸ್ ಕಾರ್ಯಕ್ರಮ ಮೇ ಕರ್ನಾಟಕ ಗರಜ್ ಸರ್ಕಾರ ಕೆ ಜೋ ಮಿನಿಸ್ಟರ್ ಹೈ ಶಿವಾನಂದ್ ಪಾಟೀಲ್ ಸಾಹಬ್ ಔರ್ ರಮೇಶ್ ಜಿಗಜಿಣಿ ಸಾಹಬ್ ಔರ್ ಜಿಲ್ಲಾ ಕೆ ಸಭಿ ಮಾಜಿ ಸೈನಿಕ ಔರ್ ಸೈನಿಕ ಉಪಸ್ಥಿತಿ ಹೋಕರ್ ಉನ್ಕಿ ಆಜ್ ಈ ಮೂರ್ತಿ ಕಾ ಅನಾವರಣ ಕಿಯಾ ಗಯಾ. ಇಸ್ ಮೌಕೆ ಪರ್ ಸಭಿ ಗ್ರಾಮ ಕೆ ಲೋಕ ಔರ್ ಸೈನಿಕ ಲೋಕ ಉಪಸ್ಥಿತ ಥೇ. ಯೇ ಏಕ್ ಬಹುತ್ ಬಡಾ ಪ್ರೋಗ್ರಾಮ್ ಹೋ ಗಯಾ ಹೈ ಔರ್ ಯೇ ಸಭಿ ನೌಜವಾನೋ ಕೋ ಏಕ್ ಸಂದೇಶ ಪಹುಂಚ್ತಾ ಹೈ ಕೆ ಇಸಿ ತರಹ ಹರ್ ನೌಜವಾನ್ ದೇಶ್ ಕೆ ಲಿಯೇ ಕುರ್ಬಾನಿ ಹೋನಾ ಚಾಹಿಯೇ ಯೇ ಏಕ್ ಸಂದೇಶ ಪಹುಂಚ್ತಾ ಹೈ ತೋ ಹಮ್ ಇಸ್ ಪ್ರೋಗ್ರಾಮ್ ಮೇ ಉಪಸ್ಥಿತ ರಹಕರ್ ಇಸ್ ಪ್ರೋಗ್ರಾಮ್ ಕಾ ಹಮಕೋ ಬಹುತ್ ಖುಷಿ ಹುವಾ ಹೈ ಔರ್ ಹಮ ಸಭಿ ಇಸ್ ಉಕ್ಲಿ ಗ್ರಾಮ ಕೆ ಲೋಗೋ ಕೋ ಹಮ ಧನ್ಯವಾದ ದೇತೆ ಹೈ ಔರ್ ಸಭಿ ಕಾ ಶುಕ್ರಿಯಾ ಅದಾ ಕರ್ತೆ ಹೈ. ಜೈ ಹಿಂದ್, ಜೈ ಕರ್ನಾಟಕ. ಆಪ್ಕಾ ನಾಮ ಸರ್? ಮೇರಾ ನಾಮ ಏಕ್ ಸವಾಲ್ದಾರ್ ಜೈನುದ್ದೀನ್ ಗುಂಡ್ಬೋಡಿ, ಜನರಲ್ ಸೆಕ್ರೆಟರಿ ಬಿಜಾಪುರ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಧಾರ್ ಮಲ್ಕಪ್ಪ, ಟ್ರಸ್ಟಿನ ಅಧ್ಯಕ್ಷ. ಕಾಶಿರಾಜ್ ಬನ್ನಳ್ಳಿ ಅವ್ರ ಪುತ್ತಳಿಯನ್ನು ಸೋಲಾಪುರದಲ್ಲಿ
ಲಕ್ಷ ಅಂದ್ರೆ ಅದು ಹಣ ಸಂಗ್ರಹಣೆ ಯಾರಿಂದೂ ನಾವು ಕೇಳಿ ಪಡೆದಿಲ್ಲ. ಅವರು ಗೆಳೆಯರ ಬಳಗ ಮತ್ತು ದೇಶ ಪ್ರೇಮಿಗಳು, ದೇಶದ ಭಕ್ತರು ತಾವಾಗಿ ಸ್ವತಃ ಸ್ವ ಇಚ್ಛೆಯಿಂದ ಆ ಹಣವನ್ನು ದೇಣಿಗೆ ಕೊಟ್ಟಿದ್ದರು. ಅದಕ್ಕೋಸ್ಕರ ಅವರೇ ಸಲಹೆ ಕೊಟ್ಟರು. ಅವ್ರ ಗೆಳೆಯರು ಅವರು ಬಳಗ ಇದೆ ಹುಬ್ಬಳ್ಳಿಯಲ್ಲಿ, ಅವ್ರ ಸಹಕಾರದಿಂದ ಹೋಗಿ ಆ ಪುತ್ಥಳಿಯನ್ನು ಅವರು ಸೆಲೆಕ್ಟ್ ಮಾಡಿ ಸುಮಾರು 6 ತಿಂಗಳವರೆಗೆ ಅದು ಪಂಚಿನ ಪುತ್ಥಳಿ ಮಾಡುವಲ್ಲಿ ಸಮಯ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಯಿತು ಅಷ್ಟೇ, 2 ವರ್ಷ 4 ತಿಂಗಳಾಯಿತು. ಆದರೂ ಯಾವುದೇ ಅವ್ರ ಬಳಗ ಇದೆಯಲ್ಲ, ಬಹಳ ಅಚ್ಚುಕಟ್ಟಾಗಿ ಮತ್ತು ಬಹಳ ಒಂದು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವೂ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ಮಾಡಬೇಕು ಅನ್ನೋದೇ ಅವ್ರದ್ದು ಆಸೆ ಇತ್ತು. ಅದೇ ಆಸೆಗೋಸ್ಕರ ಊರಿನ ಹಿರಿಯರು, ಎಲ್ಲ ಸಮುದಾಯದವರು ಮತ್ತು ಎಲ್ಲ ಧರ್ಮದವರಾಗಲಿ ಮತ್ತು ಯುವಕರ ಪ್ರೋತ್ಸಾಹ ನಮ್ಮ ಊರಲ್ಲಿ ಹೆಚ್ಚು. ಈ ಹಿರಿಯರಿಗಿಂತಲೂ ಯುವಕರ ಒಂದು ಪ್ರೋತ್ಸಾಹ ಇದೆಯಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತಿದೆ. ನಾನು ಯುವಕ್ಸ್ ಆರ್ಮಿ ಆರ್ಮಿಯವರು ಆಗಲಿ, ಮಾಜಿ ಸೈನಿಕರಾಗಲಿ ಮತ್ತು ಹಾಲಿ ಸೈನಿಕರು ಎಲ್ಲರೂ ಪ್ರೋತ್ಸಾಹದಿಂದ ಇದೊಂದು ಈ ಕಾರ್ಯಕ್ರಮ ಇವತ್ತು ನೀವು ನೋಡಿದ್ದೀರಿ, ಹೇಗದ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೆಚ್ಚಿಗೆ ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಒಬ್ಬ ಯೋಧ ದೇಶಕ್ಕಾಗಿ ಇಷ್ಟೊಂದು ವೀರ ಮರಣ ಹೊಂದಿದ, ಆ ದೇಶಕ್ಕಾಗಿ ತನ್ನ ತ್ಯಾಗ ಬಲಿದಾನವನ್ನೇ ಮಾಡ್ದ, ಅದು ನಾನು ಹೆಚ್ಚಿಗೆ ಹೇಳೋದಿಲ್ಲ. ಅದಕ್ಕೆ ಅವನಿಗೆ ಸಂತೋಷ ಆಗಬೇಕು, ಅವನ ಮನಸ್ಸಿಗೆ ನೆಮ್ಮದಿ ಆಗಬೇಕಾದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಮುಂದಿನ ಯುವಕ ಪೀಳಿಗೆಗೂ ಇದು ಒಂದು ಮಾದರಿ ಮತ್ತು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಮಾಧ್ಯಮದವ್ರಿಗೆ ಇಲ್ಲಿ ಬಂದಿದ್ದು ಇಷ್ಟೆಲ್ಲ ನಮಗೆ ಒಂದು ಸಹಕಾರ ತಮ್ಮ ಒಂದು ವಿಚಾರ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಊರಿನ ಪರವಾಗಿ, ಟ್ರಸ್ಟಿನ ಪರವಾಗಿ, ಮಾಜಿ ಸೈನಿಕರ ಪರವಾಗಿ, ಹಾಲಿ ಸೈನಿಕರ ಪರವಾಗಿ ಎಲ್ಲರಿಗೂ ತಮ್ಮೆಲ್ಲರಿಗೂ ಸ್ಟಾಫ್ಗೂ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಹೇಳಿ ಮಾಡ್ತೀನಿ. ನನ್ನ ಹೆಸರು ಸುಂದರ್ ಮಲ್ಕಪ್ಪ, ಎಸ್ ಸಂಗಪ್ಪ ಮಶೀನ್ ಅವರು ನಾವು ಎಮ್ ಇ ಜಿ ಮದ್ರಾಸ್. ಸ್ವಯಂ ಪ್ರೇರಿತರಾಗಿ ಹಲವಾರು ಕಾರ್ಯಾಚರಣೆಗಳನ್ನ ಯಶಸ್ವಿಗೊಳಿಸಿದ್ದರು. ಈಗ ಮಕ್ಕಳಿಗೆ ಆದರೆ ಜುಲೈ 2021ರಂದು ನಡೆದ ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತದ ಸೈನ್ಯದ ಬಗ್ಗೆ ಗೊತ್ತಿದ್ದವರಿಗೆ ತಿಳಿದಿರುತ್ತೆ, ಭಾರತದಲ್ಲಿ ಸೈನ್ಯದಲ್ಲಿ ಒಂದು ಸಿಪ್ಪಣಿ ಇದೆ, ಅದರ ಹೆಸರು ಪೃಥ್ವಿ. ಅವನ ದೇಶ ಪ್ರೇಮ ಎಷ್ಟು ಅನ್ನೋದು ಇದರಿಂದಲೇ ತಿಳಿಯುತ್ತದೆ. ಅವನ ಮಗಳ ಹೆಸರಿಗೆ ಪೃಥ್ವಿ ಅಂತಕ್ಕಂಥ ಹೆಸರಿತ್ತು. ಸ್ವತಂತ್ರ ಭಾರತೀಯ ಸಮೂಹದಲ್ಲಿ ಎಷ್ಟೋ ಕ್ರಾಂತಿಕಾರಿಗಳು, 6 ಲಕ್ಷ ಕ್ರಾಂತಿಕಾರಿಗಳು ದೇಶಕ್ಕಾಗಿ ನಡೆದರು. ಅವರಲ್ಲಿ ಭಗತ್ ಸಿಂಗ್ ಕೂಡ ಒಂದು. ಆ ಭಗತ್ ಸಿಂಗ್ನ ಹೆಸರನ್ನ ತನ್ನ ಮಗನಿಗೆ ಭಗತ್ ಅಂತ ನಾಮಕರಣ ಮಾಡಿ ಪ್ರಮುಖರೇ, ತರುಣ ಮಿತ್ರರೇ, ಶ್ರದ್ಧೆಯ ತಾಯಂದಿರ್ರೇ, ಪತ್ರಿಕಾ ಬಂಧುಗಳೇ, ಇವತ್ತಿನ ದಿನ ಹುತಾತ್ಮ ಯೂರಯ್ಯದ ಶೌರ್ಯಚಕ್ರ ಪ್ರಶಸ್ತಿ ಕಾಶಿನಾಥ್ ಬಮನಳ್ಳಿಯವರ ಸ್ಮರಣಾರ್ಥವಾಗಿ ಈ ಒಂದು ಕಂಚಿನ ಪುತ್ಥಳಿಯನ್ನ ಅನಾವರಣದ ಈ ಒಂದು ಸುಂದರವಾದ ಕಾರ್ಯಕ್ರಮ. ನಿಜವಾಗಿ ಕಾಶಿನಾಥರವರು ಇದೇ ಊರಿನ ಶಾಲೆಯಲ್ಲಿ, ಇದೇ ಒಂದು ಶಾಲೆಯಲ್ಲಿ ಓದಿ ದೇಶವನ್ನ ಕಾಪಾಡಬೇಕು ಅನ್ನತಕ್ಕಂಥ ಒಂದು ಮಹತ್ವದ ಉದ್ದೇಶ ಮನಸ್ಸಿನಲ್ಲಿಟ್ಕೊಂಡು ಮಿಲ್ಟ್ರಿ ಮಿಲ್ಟ್ರಿ ಅಂತೇಳಿ ನಿಮ್ಮ ಹಳ್ಳಿ ಭಾಷೆದಾಗ ಹೇಳಿದ್ರೆ ಮಿಲ್ಟ್ರಿ ಸೇರಿ ದೇಶ ಸೇವೆಯನ್ನ ಮಾಡಿದ್ರು. ಇವತ್ತು ಗಡಿಯಲ್ಲಿ ನಮ್ಮ ದೇಶ ಸೈನಿಕರು ಇರದೇ ಇದ್ರೆ ನಾವು ಯಾರು ಆರಾಮಾಗಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಒಂದು ಮಹತ್ವವಾದಂಥ ಕೆಲಸದಲ್ಲಿ ಇವರು ಕೂಡ ಒಬ್ಬರು ಇವರು ಹುತಾತ್ಮರಾಗಿ
ದೇಶವನ್ನ ಕಾಪಾಡುವುದರಲ್ಲಿ ಹುತಾತ್ಮರಾಗಿ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದಾರೆ ಅಂತಕ್ಕಂತ ಮಾತವನ್ನ ಹೇಳಿದ್ರ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂತ ಮಾತವನ್ನ ನಾ ಈ ಸಂದರ್ಭದಲ್ಲಿ ಹೇಳಿ ಈ ಕುಟುಂಬದಲ್ಲಿ ಇರ್ತಕ್ಕಂಥ ಅವರ ತಾಯಿ ಮತ್ತು ತಂದೆ ಮತ್ತು ಧರ್ಮ ಪತ್ನಿಯರಿಗೆ ಭಗವಂತ ಇವರ ಅಗಲಿಕೆಯ ಒಂದು ಒಂದು ಶಕ್ತಿಯನ್ನು ಅವರಿಗೆ ಕುಡಲಿ ಅವರು ಸಹಿಸಿಕೊಳ್ಳೋದು ಅಂತೇಳಿ ನಾನು ದೇವರದಲ್ಲಿ ಪ್ರಾರ್ಥನಾ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ನಾನು ಬಹಳ ಸಂತೋಷದಿಂದ ಭಾಗಿಯಾಗಿದ್ದೀನಿ. ಅಣ್ಣುಗೌಡರು ನನಗೆ ಫೋನ್ ಮಾಡಿ ನೀನು ಬರಬೇಕಪ್ಪ ಒಂದು 5 ನಿಮಿಷ ಬಂದು ಹೋಗು ಅಂತೇಳಿ ಅವರು ಮನವಿ ಮಾಡಿಕೊಂಡ್ರು. ಅವರು ಎಲ್ಲರ ನಿಮ್ಮ ಪರವಾಗಿ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ನಾನು ಒಂದು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ಇದು ಸೈನಿಕರ ಒಂದು ಕಾರ್ಯಕ್ರಮ. ದೇಶದಲ್ಲಿ ಬಹಳ ವರ್ಷಗಳಿಂದ ಈ ಸೈನಿಕರಿಗೆ ಸಿಗಬೇಕಾಗಿರ್ತಕ್ಕಂತ ಒಂದು ರ್ಯಾಂಕು ಒಂದು ಪೆನ್ಷನ್ನು ಬಹಳ ದಿವಸಗಳಿಂದ ಅದು ಮೂಲೆ ಗುಂಪಾಗಿ ಬಿದ್ದಿತ್ತು. ಆದರೆ ಮೋದಿಯವರ ಸರ್ಕಾರ ಬಂದ ಮೇಲೆ ಆ ಒಂದು ಕಮಿಟಿಯಲ್ಲಿ ನಾನು ಒಬ್ಬ ಸದಸ್ಯನಾಗಿ ಒನ್ ಪೆನ್ಷನ್ ಒನ್ ರ್ಯಾಂಕ್ ಆ ಒಂದು ಸೈನಿಕರಿಗೆ ಕೊಡತಕ್ಕಂಥ ಪ್ರಯಾಸ ಯಾರಾದರೂ ಮಾಡಿದ್ರೆ ಮೋದಿಯವರ ಸರ್ಕಾರದಾಗ ಅಂತಕ್ಕಂಥ ಮಾತವನ್ನು ಸಂತೋಷದಿಂದ ಹೇಳಿ